ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ಲಾರ್ಡ್ಸ್ ಅಂಗಳದಲ್ಲಿ ನಡೆದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ತುಂಬಾನೇ ಸುಲಭವಾಗಿ ಜಯ ಸಾಧಿಸಲಿದೆ ಅಂತ ಐದನೇ ದಿನದ ಆರಂಭದವರೆಗೂ ಹೇಳಲಾಗ್ತಿತ್ತು. ಆದರೆ ಟೀಂ ಇಂಡಿಯಾದ ಬೌಲರ್ಗಳಾದ ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಶಮಿ ಎರಡನೇ ಇನ್ನಿಂಗ್ಸ್ನಲ್ಲಿ ಟೀಂ ಇಂಡಿಯಾ ಸಂಕಷ್ಟದಲ್ಲಿದ್ದಾಗ ನೀಡಿದ 89 ರನ್ಗಳ ಜೊತೆಯಾಟ ಇಡೀ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿಬಿಡ್ತು. ಟೀಂ ಇಂಡಿಯಾ ಎರಡನೇ ಇನ್ನಿಂಗ್ಸ್ನಲ್ಲಿ 8 ವಿಕೆಟ್ಗಳನ್ನು ಕಳೆದುಕೊಂಡು ಸೋಲಿನ ಸುಳಿಯಲ್ಲಿ ಸಿಲುಕಿದ್ದಾಗ ಜೊತೆಯಾದಂತಹ ಮೊಹಮ್ಮದ್ ಶಮಿ ಮತ್ತು ಜಸ್ಪ್ರೀತ್ ಬುಮ್ರಾ 89 ರನ್ಗಳ ಜೊತೆಯಾಟದ ಮೂಲಕ ತಂಡದ ಮೊತ್ತವನ್ನು 298 ಮುಟ್ಟಿಸಿದರು. ಹೀಗೆ ಇವರಿಬ್ಬರ ಜೊತೆಯಾಟದಿಂದ ಇಂಗ್ಲೆಂಡ್ ಕೈನಲ್ಲಿದ್ದ ಪಂದ್ಯ ಭಾರತ ತಂಡ ಡಿಕ್ಲೇರ್ ಮಾಡುವ ವೇಳೆಗೆ ಡ್ರಾನತ್ತ ಮುಖ ಮಾಡಿದೆ ಅಂತ ಎಲ್ಲರೂ ಕೂಡ ಹೇಳೋಕೆ ಶುರು ಮಾಡಿದರು. ಹೌದು, ಎರಡನೇ ಇನ್ನಿಂಗ್ಸ್ನಲ್ಲಿ 8 ವಿಕೆಟ್ ನಷ್ಟಕ್ಕೆ 298 ರನ್ ಕಲೆ ಹಾಕಿದ ಟೀಂ ಇಂಡಿಯಾ ಡಿಕ್ಲೇರ್ ಮಾಡಿಕೊಳ್ತು. ಹೀಗಾಗಿ ಇಂಗ್ಲೆಂಡ್ ತಂಡ ಜಯವನ್ನು ಸಾಧಿಸೋಕೆ 272 ರನ್ಗಳು ಬೇಕಾಯಿತು. ಮೊದಲನೇ ಇನ್ನಿಂಗ್ಸ್ನಲ್ಲಿ 391 ರನ್ ಬಾರಿಸಿದ್ದ ಇಂಗ್ಲೆಂಡ್ ಉತ್ತಮ ಬ್ಯಾಟಿಂಗ್ ಆಡೋದ್ರಿಂದ ಈ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಳ್ಳುತ್ತೆ ಎಂದೇ ಪರಿಗಣಿಸಲಾಗಿತ್ತು. ಆದರೆ ಭಾರತದ ಬೌಲರ್ಗಳ ದಾಳಿಗೆ ಊಹೆಗಳೆಲ್ಲ ತಪ್ಪಾಗಿ ಇಂಗ್ಲೆಂಡ್ ತಂಡವನ್ನು 120 ರನ್ಗಳಿಗೆ ಆಲ್ ಔಟ್ ಮಾಡುವುದರ ಮೂಲಕ ಟೀಂ ಇಂಡಿಯಾ 151 ರನ್ಗಳ ಭರ್ಜರಿ ಜಯವನ್ನು ಸಾಧಿಸಿಕೊಳ್ತು. ಹೀಗೆ ಟೀಂ ಇಂಡಿಯಾ ವಿರುದ್ಧದ ಪಂದ್ಯವನ್ನು ಸೋತ ನಂತರ ಇಂಗ್ಲೆಂಡ್ ತಂಡದ ನಾಯಕ ಜೋ ರೂಟ್ ಪಂದ್ಯದ ಕುರಿತು ಮಾತನಾಡಿದ್ದಾರೆ ಹಾಗೂ ವಿರಾಟ್ ಕೊಹ್ಲಿ ನಾಯಕತ್ವದ ಕುರಿತು ಸಹ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್, ಟೀಂ ಇಂಡಿಯಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯವನ್ನು ಸೋತ ಬಳಿಕ ಮಾತನಾಡಿದ ಜೋ ರೂಟ್, ವಿರಾಟ್ ಕೊಹ್ಲಿ ನಾಯಕತ್ವದ ಶೈಲಿ ವಿಭಿನ್ನವಾಗಿದೆ. ವಿರಾಟ್ ಕೊಹ್ಲಿ ಮುನ್ನಡೆಸ್ತಾ ಇರುವ ಟೀಂ ಇಂಡಿಯಾ ಹೆಚ್ಚು ದಿನಗಳ ಕಾಲ ಉತ್ತಮ ಪ್ರದರ್ಶನವನ್ನು ನೀಡುವಂತಹ ತಂಡ. ನಾವು ಕೂಡ ಟೀಂ ಇಂಡಿಯಾ ರೀತಿ ಉತ್ತಮ ಟೆಸ್ಟ್ ತಂಡವಾಗಿ ಇರೋಕೆ ಪ್ರಯತ್ನ ಪಡ್ತೀವಿ ಅಂತ ರೂಟ್ ಹೇಳಿದರು. ಅಷ್ಟೇ ಅಲ್ಲದೆ ವಿರಾಟ್ ಕೊಹ್ಲಿ ನೇತೃತ್ವದ ಟೀಂ ಇಂಡಿಯಾ ಹಾಗೂ ತಮ್ಮ ತಂಡಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ. ಮುಂದಿನ ದಿನಗಳಲ್ಲಿ ಭಾರತ ತಂಡದಂತೆ ಉತ್ತಮ ಟೆಸ್ಟ್ ತಂಡವಾಗಿ ಬದಲಾಗುವ ಕುರಿತು ಜೋ ರೂಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮಾತನ್ನು ಮುಂದುವರಿಸಿದ ಜೋ ರೂಟ್, ಮುಂದಿನ ಪಂದ್ಯಗಳಲ್ಲಿ ಟೀಂ ಇಂಡಿಯಾ ವಿರುದ್ಧ ಉತ್ತಮ ಪ್ರದರ್ಶನ ನೀಡುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇನ್ನೂ 2 ಪಂದ್ಯಗಳು ಬಾಕಿ ಇದ್ದು ಆ ಪಂದ್ಯಗಳಲ್ಲಿ ಭಾರತದ ವಿರುದ್ಧ ಉತ್ತಮ ಪ್ರದರ್ಶನವನ್ನು ನೀಡ್ತೀವಿ ಅಂತ ಜೋ ರೂಟ್ ವಿಶ್ವಾಸವನ್ನು ಹೊರಹಾಕಿದ್ದಾರೆ.